ನಾಲ್ಕು ಮಾರ್ಬೆಟ್ ದಂಧೆಗೆ ಸರ್ಕಾರಿ ಅಧಿಕಾರಿಗಳೇ ಸಂಪರ್ಕ ಸೇತುವೆ. ಎಸ್, ಬೆಂಗಳೂರಿನ ಆರ್ಟಿಒ ಅಧಿಕಾರಿಗಳ ದಾಖಲಾತಿ ಪ್ರಕಾರ ನಗರದಲ್ಲಿ ಒಟ್ಟು 1,25,000 ಆಟೋಗಳು ಪರ್ಮಿಟ್ ಪಡೆದಿವೆ. ಆದರೆ ಅಸಲಿಗೆ ಬೆಂಗಳೂರಿನಲ್ಲಿ ಇರುವ ಆಟೋಗಳ ಸಂಖ್ಯೆ 2,00,000 ಅಧಿಕ. ಇದಕ್ಕೆ ಕಾರಣ ಆರ್ಟಿಒ ಅಧಿಕಾರಿಗಳು ಅನ್ನೋದು ನೇರವಾಗಿ ಕಂಡು ಬರುತ್ತೆ. ಯಾಕಂದ್ರೆ ಇಲ್ಲೊಂದು ಪ್ರಕರಣದಲ್ಲಿ ನಾರಾಯಣಮ್ಮ ಎಂಬುವರ ಆಟೋ ಪರ್ಮಿಟ್ ಅವರಿಜಿಸ್ಟರ್ ಆಗಿದೆ. ಸಾಲ ಸೋಲ ಮಾಡಿ ಆಟೋಗಳನ್ನ ತಗೊಂಡಿದ್ದಾರೆ. ಅಂತ ಆಟೋಗಳಿಗೆ ಅವ್ರ ಪರ್ಮಿಟ್ ಗಳನ್ನ ನಕಲು ಮಾಡಿ ಇವತ್ತು ಬೆಂಗಳೂರಲ್ಲಿ ಸುಮಾರು 10,000 ಮೇಲ್ಪಟ್ಟು ನಕಲಿ ಪರ್ಮಿಟ್ ಗಳನ್ನ ವಿಶ್ವ ಮಾಡಿದ್ದಾರೆ ಶಾಂತಿನಗರ ಆರ್ಟಿಒ ಒಂದರಲ್ಲಿ. ಸೊ ಇದನ್ನ ನಾನು ಖಂಡಿಸ್ತಾ ಇದ್ದೀವಿ ಸಂಘಟನೆ. ನಾವು ಮುಖ್ಯವಾಗಿ ಆ ಪರ್ಮಿಟ್ ಗಳನ್ನ ಹೇಗೆ ನಕಲಾಯ್ತು, ಇದರ ಹಿಂದೆ ಯಾರ್ಯಾರು ಇದ್ದಾರೆ, ಅದೆಲ್ಲ ಬಹಿರಂಗ ಮಾಡಬೇಕು, ಆಟೋ ಡ್ರೈವರ್ಸ್ ಗಳನ್ನ ಕಾಪಾಡಬೇಕು. ಸದ್ಯ ಒಂದೇ ಪರ್ಮಿಟ್ ಇಬ್ಬರ ಹೆಸರಲ್ಲಿ ಬದಲಾವಣೆ ಮಾಡೋ ಅಕ್ರಮದಲ್ಲಿ ಆರ್ಟಿಒ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಪರ್ಮಿಟ್ ಪಡೆಯುವಾಗ ಒಂದು ಜೆರಾಕ್ಸ್ ಪ್ರತಿ ಆರ್ಟಿಒ ಅಧಿಕಾರಿಗಳ ಬಳಿ ಇರುತ್ತೆ. ಆ ಪ್ರತಿಯನ್ನ ಆರ್ಟಿಒ ಅಧಿಕಾರಿ ಬಳಿಯಿಂದ ಪಡೆಯುವ ಖದೀಮರು ಬೇರೊಬ್ಬರ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ತಾರೆ. ಈ ಬಗ್ಗೆ ಶಾಂತಿನಗರ ಆರ್ಟಿಒ ಅಧಿಕಾರಿ ರಾಮೇಗೌಡ ಅವರಿಗೆ ಕೇಳಿದ್ರೆ ಹೇಳೋದು ಹೀಗೆ: ಒಂದು ಗಾಡಿ ರಿಜಿಸ್ಟರ್ ಆಗಿ ಇದಾದ ತಕ್ಷಣ 5 ಪರ್ಮಿಟ್ ಕೊಡ್ತೀವಿ, ಅದು 5 ರಿನ್ಯೂ ಮಾಡ್ತೀವಿ. 5 ಮಧ್ಯ ಆ ಗಾಡಿ ಮಾರಾಟ ಆದಾಗ ಆ ಗಾಡಿ ಹೊರಗಡೆ ಹೋಗ್ಬೇಕು, ಹೊಸ ಗಾಡಿಗೆ ಪರ್ಮಿಟ್ ಹಾಕ್ಬೇಕು. ಹೊಸ ಗಾಡಿಗೆ ಪರ್ಮಿಟ್ ಹಾಕ್ಬೇಕು. ನಾವು ಹಾಕ್ತೀವಿ. ಹಾಕಿದಾಗ ಈ ಹಳೆ ಗಾಡಿ ಪರ್ಮಿಟ್ ಇರ್ತದಲ್ಲ, ಅದನ್ನ ಜೆರಾಕ್ಸ್ ಮಾಡಿಸ್ಕೊಂಡು ಬೇರೆ ಕಡೆನೂ ಹೋಗದೆ ಸಿಸಿ ಹಾಗೆ ಇಟ್ಕೊಂಡು ಅದೇ ಪರ್ಮಿಟ್ ಗಾಡಿ ಓಡ್ತಾ ಇರತ್ತೆ. ಹೀಗೆ ಬಡವರ ಹೊಟ್ಟೆ ಮೇಲೆ ಹೊಡೆದು ಅಕ್ರಮ ಪರ್ಮಿಟ್ ನೀಡ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಿದೆ. ಅಷ್ಟೇ ಅಲ್ಲ, ಅಕ್ರಮವಾಗಿ ಪರ್ಮಿಟ್ ಪಡೆದು ಆಟೋ ಚಲಾಯಿಸುತ್ತಿರುವ ವಿರುದ್ಧವೂ ಕಾನೂನು ಕ್ರಮ ಜರುಗಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ವಿನೋದ್ ಜೊತೆ ಮುತ್ತಪ್ಪ ಲಮಾಣಿ, ಸುವರ್ಣ ನ್ಯೂಸ್.